ಈಗ ಶಿವಣ್ಣ ಅದು ಕೇಳಿದ್ರು, ಶಿವಣ್ಣ ಅವರು ಫೋನ್ ಮಾಡಿದ್ರು, ಅದೇ ಏನೇನು ಪ್ರಾಬ್ಲಮ್ ಇದ್ರೆ ನಮ್ಮ ಸಿನಿಮಾದು ನಾನು ಖಂಡಿತ ನಾನೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಇದು ಮಾಡಿ ಇಲ್ಲಿ ಸಿ ಎಂ ಸಾಹೇಬರು ಕೂಡ ಕರೆದಿದ್ರು. ಇಲ್ಲಿ ಬಂದು ಅದೇ ಮಾತಾಡಿದ್ರೆ ಏನಂತಂದ್ರು, ನೀವು ಯಾವುದೇ ಸಮಸ್ಯೆ ಇದ್ರೆ ಕೂಡ ನಾವು ಇದು ಮಾಡಿಸ್ಕೊಡೋಣ, ಖಂಡಿತ ಸಪೋರ್ಟ್ ಮಾಡೋಣ ಪುನೀತ್ ಅಣ್ಣನ ಸಿನಿಮಾಗೆ ಅಂತ ಹೇಳಿದರು. ಸಿ ಎಂ ಸಾಹೇಬ್ರು ಕೂಡ ನನ್ನ ತಮ್ಮಂತರ ಪುನೀತ್ ಅವರು, ಹಂಗಾಗಿ ನಾನು ಏನು ಸಪೋರ್ಟ್ ಬೇಕೋ ನಾನೆಲ್ಲ ನನ್ನ ಕಡೆಯಿಂದ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು. ಈಗ ಏನಂದರೆ ತ್ರಿಬಲಾರ್ದೇ ಒಂದು ಸಮಸ್ಯೆ ಇದೆ ಸರ್ ಅಂತಂದೆ. ಯಾಕಂದರೆ ಈಗ ಬೆಂಗಳೂರಲ್ಲಿ ಮೇಜರ್ ಕನ್ನಡ ಸೆಂಟರ್ಸ್ ಏನಿದಾವಲ್ಲ, ಅದು ನಿಯರ್ಲಿ 20-25 lakhs ಕಲೆಕ್ಷನ್ ಇರುವಂಥ ಸೆಂಟ್ರ್ಗಳು ತೆಗೆದು ತ್ರಿಬಲಾರ್ ಹಾಕ್ತಿದ್ದಾರೆ. ನಮಗೆ ಅದೇ ತೊಂದರೆ ಆಗಿದೆ. ಅದು ಬಂದು ನಾನು ಹೇಳಿದೆ, ಖಂಡಿತ ನೀವು ಒಂದ್ಸರಿ ನಿಮ್ಮ ಚೇಂಬರ್ ಹತ್ರ ಮಾತಾಡಿ ಇದು ಮಾಡ್ರಿ ಅಂತ ಹೇಳಿದ್ರು. ನನಗೆ ಇದು ಮಾತು ಆರಂಭದಲ್ಲಿ ಎಷ್ಟು ಥಿಯೇಟರ್ ರಿಲೀಸ್ ಆಗಿತ್ತು, ಇವತ್ತು ಎಷ್ಟು ಥಿಯೇಟರ್ ಇದೆ? ಈಗ 386 ಥಿಯೇಟರ್ ರಿಲೀಸ್ ಆಗಿದೆ ಇವತ್ತು, ನಾಳೆಯಿಂದ ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು 275 ಆಗುತ್ತೆ ನಾಳೆಯಿಂದ. ಸರ್ ನಾನು ಸಿದ್ದರಾಮಯ್ಯ ಸಾರ್ ಹತ್ರ ಹೋಗಿರೋದು ಪಿಕ್ಚರ್ ಇನ್ವೈಟ್ ಮಾಡಕ್ ಹೋಗಿದ್ದೆ ನಾನು ಅಷ್ಟೇ. ಪಿಕ್ಚರ್ ನೋಡ್ಲಿಕ್ಕೆ ನಮ್ಗೆ ಫ್ರೆಂಡ್ಸ್ ಇದ್ರು, ಕರ್ಕೊಂಡೋಗಿ ಅಣ್ಣ ಅಣ್ಣನ ಕರೆಯೋಣ ಅಂತಂದ್ರು ಸರ್ ಅಂತೇಳಿ ಹೋಗಿ ನಾನು ಇನ್ವೈಟ್ ಮಾಡಿ ಬಂದೆ ಪಿಕ್ಚರ್ಗೆ. ಸರ್ ಎಲ್ಲಿ ಹಾಕಿದಾರೆ, ಎಲ್ಲಿ ಹಾಕಿ ಇಲ್ಲಲ್ಲ ಅದು, ಎಲ್ಲಿ ಹಾಕಿ ಇಲ್ಲಲ್ಲ ಅದು, ಎಲ್ಲಿ ಹಾಕಿದಾರೆ, ಯಾವ ಇದ್ರಲ್ಲಿ ಹಾಕಿಲ್ಲ. ಅದೇ ಸರ್, ಈಗ ಮೇಜರ್ ಕನ್ನಡ ಸೆಂಟರ್ ಏನಿದಾವಲ್ಲಿ ಬೆಂಗಳೂರಲ್ಲಿ ನವರಂಗ್ ಥಿಯೇಟರ್ ಆಗಿರ್ಬೋದು, ಹಂಗೆ ಒಂದು 20-25 lakhs ಕಲೆಕ್ಷನ್ ಇರುವಂತ ಸೆಂಟರ್ ಗಳನ್ನ ಆ ಇದ್ರಲ್ಲಿ ತ್ರಿಬಲಾರ್ ಹಾಕ್ತಿದ್ದಾರೆ. ಹೌದು ಹೌದು ಸರ್, ನಿಮಗೆ ಖಂಡಿತ ಅದು ಯಾವ ರೀತಿ ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ. ನೀವು ಒಂದ್ಸರಿ ಚೇಂಬರ್ ಹತ್ರ ಮಾತಾಡಿ, ಹೆಂಗು ಶಿವಣ್ಣ ಕೂಡ ಇದ್ದಾರೆ, ಮಾತಾಡಿ ಅದು ಇದು ಮಾಡ್ಕೊಳ್ರಿ ಅಂತ ಹೇಳಿದ್ರು. ಕಿಶೋರ್ ಸರ್, ಮೊನ್ನೆ ಫಿಲಮ್ ಅಂದ್ರೆ ಗಂಗಾವತಿಯಲ್ಲಿ ಮಾತಾಡುವಾಗ ಅಂದ್ರೆ ಕಾಶ್ಮೀರಿ ಫೈಲ್ಸ್ ಹುಳಿಲಿ ಹಾಕಕ್ ಕೇಳ್ತಾರೆ ಅನ್ನೋ ಮಾತು ನಿಮ್ ಕಡೆಯಿಂದಾನೆ ಬಂದಿತ್ತು, ಅದ್ರ ಬಗ್ಗೆ ಒಂದು ಫೈನಲ್ ಸ್ಪಷ್ಟನೆ? ನಾನು ಅದೇ ಹೇಳಿದ್ರಿ, ಅದು ನೈಟ್ ಒಂದು ಶೋ ಕೇಳಿದ್ರು ಅದು ಆಗಲ್ಲ ಅಂತ ಹೇಳಿದ್ರು ಅಷ್ಟೇ, ಅಲ್ಲಿಗೆ ಕ್ಲೋಸ್ ಆಯ್ತು ಅದು. ಅದು ಅದು ಕೇಳಿದ್ದು ಒಂದೇ ಶೋ, ನೈಟ್ ಶೋ ಒಂದು ಶೋ ಹಾಕಂತೀವಿ ಅಂತ ಹೇಳಿದ್ರು ಎಕ್ಸಿಬಿಟ್ರು, ಇಲ್ಲ ಬೇಡ ಅಂತ ಹೇಳಿದೆ ನಾನು. ನಾನು ಫಸ್ಟ್ ಇಂದ ಅದೇ ಹೇಳ್ತಿರೋದು, ಅವ್ರು ಫುಲ್ ಥಿಯೇಟರ್ ಸಿನಿಮಾ ತೆಗೆದು ಕಾಶ್ಮೀರ್ ಫೈಲ್ಸ್ ಹಾಕಿಲ್ಲ ಎಲ್ಲಿ, ಅದು ಒಂದು 2 ಥಿಯೇಟರ್ ಅಲ್ಲಿ ಮಾತ್ರ ಸೆಕೆಂಡ್ ಶೋ ನನಗೆ ಪರ್ಮಿಷನ್ ಕೇಳಿದ್ರು ಅಷ್ಟೇ.